ಬಾಕ್ಸ್ಗೆ ಸ್ವಾಗತ. ಸೊ ಇವತ್ತು ಇನ್ ವೀಡಿಯೋದಲ್ಲಿ, ಸೊ ನಿಮ್ಗಾಗಿ ಗೊತ್ತಿರೋ ಇರ್ಬೋದು, ಸೊ ವಿಡಿಯೋ ಪ್ರಮೋಟ್ ಫಾರ್ ದ ವಿಡಿಯೋ ಸ್ಟೂಡೆಂಟ್ಸ್ ಅನ್ನೋ ಒಂದು ಇಂಪಾರ್ಟೆಂಟ್ ಒಂದು ವಿಡಿಯೋ ಬಿಟ್ಟಿದ್ರು. ವಿಡಿಯೋ ಮತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಹೊರಗಡೆ ಇವನು ಭಾಳಷ್ಟು ವೈರಲ್ ಆಗಿದೆ. ಅದು ಯಾವುದಂದ್ರೆ, ಸೊ ಪ್ರಮೋಟ್ ದ ವಿಡಿಯೋ ಸ್ಟೂಡೆಂಟ್ಸ್. ಏನಪ್ಪ ಅಂದರೆ ಪ್ರಮೋಟ್ ದ ವಿಡಿಯೋ ಸ್ಟೂಡೆಂಟ್ಸ್. ಸೊ ವಿಡಿಯೋ ಸ್ಟೂಡೆಂಟ್ಸನ್ನು ನಾವು ಪ್ರಮೋಟ್ ಮಾಡಬೇಕಂತೆ. ನಾವಲ್ಲ, ವಿಡಿಯೋ ಚೀಫ್ ಅವರು ಮೀನ್ಸ್ ಲೈಕ್ ಪ್ರೆಸಿಡೆಂಟ್ ಯಾರಾದರೂ ಮೇನ್ ಹೆಡ್ ಇರ್ತಾರಲ್ಲ, ಅವರು ವಿಡಿಯೋ ಸ್ಟೂಡೆಂಟ್ಸ್ ಅವರನ್ನು ಪ್ರಮೋಟ್ ಮಾಡಬೇಕಂತೆ. ಯಾಕಂದರೆ, ಸೊ ನಿಮ್ಗಾಗಲೇ ಗೊತ್ತಿರೋದು, ಈಗ ಕೊರೋನಾ COVID-19 ಇಡೀ ದೇಶ ಅಲ್ಲ ಇಡೀ ಪ್ರಪಂಚನೇ ತತ್ತರಿಸಿದೆ. ಸೊ ಅದರಿಂದ ಸೊ ಸಾಕಷ್ಟು ಕಾಲೇಜು ಕ್ಲಾಸ್ಗಳಂತೂ ಟೋಟಲಿ ಬಂದ್ ಆಗಿದ್ದಾರೆ. ಸೊ ಆನ್ಲೈನ್ ಕ್ಲಾಸಸ್ ನಡೀತಿದೆ. ಯಾವುದಪ್ಪ ಅಂದರೆ ನಮ್ಮ ಝೂಮ್ ಆ್ಯಪ್. ಸೊ ಝೂಮ್ ಆ್ಯಪಲ್ಲಿ ನೀವು ನೋಡ್ಬೋದು ಏನು ನೋಡ್ತಿದ್ದೀರಾ ಅಂದರೆ, ಸೊ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಆ್ಯಪ್ ಆಗಿದೆ ಅವರು. ಸೊ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಎಲ್ಲಾದರೂ ಸರ್ಚ್ ಮಾಡಿ, ಸೊ ಝೂಮ್ ಆ್ಯಪ್ ಅಂದರೆ ನಿಮಗೆ ಫಸ್ಟ್ ಬರೋದೇ ಏನಪ್ಪ ಫಸ್ಟ್ ಬರೋದೇ ಏನು ಕಾಮಿಡಿ, ಒಂದು ಫನ್ನಿ ವೀಡಿಯೋಸ್, ಮತ್ತು ಟ್ರೋಲ್ ಮಾಡ್ತಾರೆ ಟೀಚರ್ಸ್ನ. ಸೊ ಟ್ರೋಲ್ ಮಾಡೋದು ಬಿಡಿ, ಒನ್ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್ ಅಷ್ಟು, ಒನ್ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್ ಅದು. ಸೊ ಈಗ ಏನಪ್ಪ ಅಂದರೆ, ಸೊ ಪ್ರಮೋಟ್ ದ ವಿಡಿಯೋ ಸ್ಟೂಡೆಂಟ್ಸ್ ಟ್ವಿಟ್ಟರಲ್ಲಿ 38.7K ಮೀನ್ಸ್ ಲೈಕ್ ಸೆಕೆಂಡ್ ಟ್ರೆಂಡಿಂಗಲ್ಲಿ ಬಂದಿದೆ ನಮ್ಮ ಕನ್ನಡದಲ್ಲಿ. ಸೆಕೆಂಡ್ ಟ್ರೆಂಡಿಂಗ್ ಬಂದಿದೆ ಇಡೀ ಇಂಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಕರ್ನಾಟಕದಲ್ಲಿ ಅನ್ಕೋತೀವಿ. 38.7K ಟ್ವಿಟ್ಸ್ ಮಾಡಿದ್ದಾರೆ, ಹ್ಯಾಶ್ ಟ್ಯಾಗ್ಸನ್ನು ಮೆನ್ಷನ್ ಮಾಡಿ ಹಾಕಿದ್ದಾರೆ. ಎಷ್ಟು ಅಂದರೆ 38.7K ಟ್ವಿಟ್ಸ್ ವಿಡಿಯೋ ಪ್ರಮೋಟ್ ವಿಡಿಯೋ ಸ್ಟೂಡೆಂಟ್ಸ್ ಅಂತ. ಸೊ ಇದರಲ್ಲಿ ಭಾಳಷ್ಟು ಪ್ರಾಬ್ಲಮ್ ಮ್ಯಾಗ್ಝಿನಲ್ಲಿ ಓದಿದ್ದೀನಿ. ಭಾಳಷ್ಟು ಪ್ರಾಬ್ಲಮ್ ಏನಂತ ಅಂದರೆ, ಸೊ ಅದೇ ಒಂದು ರಿಮೋಟ್ ಏರಿಯಾಸ್ ಮೇಲಿ, ಮತ್ತು ಇನ್ನೊಂದು ಝೂಮ್ ಆ್ಯಪಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಝೂಮ್ ಆ್ಯಪ್ ಅಷ್ಟೊಂದು ಈ ಜನ್ರೇಷನ್ಗೆ ಅಷ್ಟೊಂದು ಸೂಟಬಲ್ ಆ್ಯಪ್ ಅಲ್ಲ ಅಂತಲೇ ಹೇಳ್ಬೋದು ಫ್ರ್ಯಾಂಕ್ಲಿ. ಯಾಕಂದ್ರೂ ಅವರು ಟೀಚ್ ಮಾಡೋದು ಬೋರ್ಡ್ ಫೇಸ್ ಟು ಫೇಸ್ ನಾವು ನೋಡಲೇಬೇಕು. ಐ ಟು ಐ ಒಂದು ಹೈ ಟು ಹೈ ಒಂದು ಕಾಂಟ್ಯಾಕ್ಟ್ ಇರಬೇಕು ನಮಗೆ ಬೋರ್ಡ್ ಮತ್ತು ಐಸ್ ಎಲ್ಲ. ಸೊ ಅವಾಗಲೇ ನಮಗೆ ಗೊತ್ತಾಗ, ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಅದರಲ್ಲಿ ಮತ್ತು ವಿ ಟಿ ಯು. ಸೊ ವಿ ಟಿ ಯು ಅಲ್ಲಿ ಐ ಟು ಐ ಕಾಂಟ್ಯಾಕ್ಟ್ ಇದ್ರೇ ನಮಗೆ ಸೊ ತಿಳುವಳಿಕೆ ಆಗೋದು. ಎಸ್ಪೆಷಲಿ ಫಿಸಿಕ್ಸ್ ಸೈಕಲ್, ಕೆಮಿಸ್ಟ್ರಿ ಸೈಕಲ್ ಫಸ್ಟ್ ಇಯರ್ ಅವ್ರಿಗೆ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ ಇಂಜಿನಿಯರಿಂಗ್ ಫಸ್ಟಿಗೆ. ಸೊ ನಮಗೆ ಯಾವಾಗ ಟೀಚರ್ಸ್ ಮುಂದೆ ಇದ್ದರೂ ಟೀಚ್ ಮಾಡಿದ್ರೂ ನಮಗೆ ಸ್ವಲ್ಪನೂ ಅರ್ಥ ಆಗಲ್ಲ. ಅದರಲ್ಲಿ ನಾವು ಏನು ಮಾಡಬೇಕಂದ್ರೆ, ಸೊ ಅದರಲ್ಲಿ ನಾವು ಆನ್ಲೈನಲ್ಲಿ ಕೇಳಬೇಕಂತೆ. ಅವರು ಏನೇ ಒಂದು ಫ್ಲಕ್ಸ್ ಇಟ್ಕೊಂಡು ನಿಮಗೆ ಟೀಚ್ ಮಾಡ್ತಿರ್ತಾರೆ. ಸೊ ಅದರಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗ್ಬೋದು ವಾಯ್ಸು. ಸೊ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಲ್ಲ ರಿಮೋಟ್ ಏರಿಯಾಸಲ್ಲಿ, 4G ಭಾಳಷ್ಟು ಕಮ್ಮಿ ಬರುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಮ್ ಫ್ರಮ್ ವಿಲೇಜ್ ಏರಿಯಾಸಲ್ಲಿ, ಓನ್ಲಿ ಫ್ಯೂ ಮೀನ್ಸ್ ಆಲ್ಮೋಸ್ಟ್ 40% 30% ಆದರೂ ಒಂದು ವಿಲೇಜಿಂದ ಬರ್ತಾರೆ. ಸೊ ಅವರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಸೊ ಪ್ರಮೋಟ್ ವಿ ಟಿ ಸ್ಟೂಡೆಂಟ್ಸ್ ಅಂತ ಒಂದು ಇದೆಯಲ್ಲ, ಅದು ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನಿಮಗೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಏನು ಮಾಡಬೇಕಂತ. ಸೊ ಭಾಳಷ್ಟು ಮಂದಿ ಎಸ್ಪೆಷಲಿ ನಂದು ಕೂಡ ಅದೇ ಪ್ರಾಬ್ಲಮ್ ಇದೆ. ಅದಕ್ಕೆ ನಾನು ನಮ್ಮ ಸಿಟಿಗೆ ಶಿಫ್ಟ್ ಆಗಿದ್ದೀನಿ. ಕೊರೋನಾ ವೈರಸ್ ಲಾಕ್ಡೌನ್ ಅಷ್ಟೇನಿಲ್ಲ ನಮ್ಮದು ಬಳ್ಳಾರಿ ಸಿಟಿಯಲ್ಲಿ. ಸೊ ನಂದು ಒಂದು 3 ಕ್ಲಾಸಸ್ ಅಟೆಂಡ್ ಆಗಿದ್ದೀನಿ. ಅದರಲ್ಲಿ ಫ್ರ್ಯಾಂಕ್ಲಿ ಒಂದು ಕೂಡ ಸರಿಯಾಗಿ ಕೇಳಿದೆ, ಯಾಕಂದರೆ ಅರ್ಥನೇ ಆಗಿಲ್ಲ. ಜಸ್ಟ್ ಅವ್ರಿಗೊಂದು ಒಂದು ಗ್ರಾಫನ್ನು ಅಥವಾ ಒಂದು ಡ್ರಾಯಿಂಗನ್ನು ಅಲ್ಲಿ ಇಟ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ಏನೋ ಹಿಂಗೆ ಪಿನ್ ಟು ಪಿನ್ ಪಾಯಿಂಟ್ ಔಟು ಮಾಡೋಲ್ಲ, ಏನು ಮಾಡೋಲ್ಲ, ಅರ್ಥನೇ ಆಗೋಲ್ಲ. ಸೊ ಎಂಟರ್ಟೈನ್ಮೆಂಟು ಒಂದು ಝೂಮ್ ಔಟ್ ಆಗ್ಬಿಟ್ಟಿದೆ. ಸೊ ಇದಕ್ಕೆ ಒಂದು ಹೇಳ್ತಿದ್ದೀನಿ, ಪ್ರಮೋಟ್ ಮಾಡೋದು ಬೇಡ. ಅಟ್ಲೀಸ್ಟ್ ನಾಲೆಜನ್ನು ನಮಗೆ ಕಳಿಸ್ಲಿ, ನಾಲೆಜನ್ನು ನಮಗೆ ಅಲ್ಲಿ ತಿಳಿವಳಿಸ್ಲಿ. ಏಕೆಂದರೆ ನಮಗೆ ನಾವು ಇಂಜಿನಿಯರಿಂಗ್ ಅಂದರೆ ನಾಲೆಜ್ ಇರಬೇಕು. ಟೆಸ್ಟ್ ನಮ್ಮ ಇಂಜಿನಿಯರ್ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ, ಟೆಸ್ಟ್ ಎಲ್ಲದಕ್ಕೂ ಟೆಸ್ಟ್. ಒಂದು ವೈಟ್ ಪೇಪರ್ ತೊಗೊಂತಾರೆ, ಆ ವೈಟ್ ಪೇಪರ್ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡ್ಕೊಂತ. ಹೇಳಿ, ಇವಾಗ ಬೇರೆ ಕಂಟ್ರೀಸಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಮೀನ್ಸ್ ಡಿಗ್ರಿನೇ ಕಂಪ್ಲೀಟಾಗಿ ಬ್ಯಾನ್ ಆಗಿದೆ. COVID-19 ಫಸ್ಟು ಈ ನಮ್ಮ 2020 ನಮ್ಮ ಜೀವನ ಕಾಪಾಡ್ಕೋಬೇಕು. ಇದರಿಂದ ಇವರಂತೂ ಎಕ್ಸಾಮ್ ಬರೀ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ ಭಾಳಷ್ಟು ವೈರಲ್ ಆಗ್ತಿದೆ. ನನಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಪ್ರಮೋಟಿಂಗ್ ಮೀನ್ಸ್ ಲೈಕ್ ಪ್ರಮೋಟ್ ಮಾಡಲೇಬೇಕಪ್ಪ ಅಂತಲೇ ಇದು. ಆದರೂ ನಮಗೆ ಪ್ರಮೋಟ್ ಮಾಡೋದು ಬೇಡ. ಅಟ್ಲೀಸ್ಟ್ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಒಂದು 2 ಮಂತ್ಸನ್ನು ಗ್ಯಾಪ್ ಕೊಡಿ. ಸ್ವಲ್ಪ ಇಷ್ಟು ಲೆಸನ್ಸ್ ಅಂತ ಹೇಳಿ, ಇಷ್ಟು ಲೆಸನ್ಸ್ ನಾವು ಓದಬೇಕು, ಅಷ್ಟು ಲೆಸನ್ಸೇ ಓದ್ತೀವಿ. ಸೊ ಅಷ್ಟು ಲೆಸನಲ್ಲಿ ನಿಮಗೆ ಎಲ್ಲ ನಾಲೆಜ್ ಕೊಡಿ. ಇಲ್ಲಿದ್ರೆ ಎಲ್ಲ ಲೆಸನ್ ನಾಲೆಜ್ ಕೊಟ್ಟು 7 ಲೆಸನ್ ಟೆಸ್ಟ್ ಇಡಿ, ಸಾಕು, ಇದು ನಮಗೆ ಸಾಕು ಅಂತ ಹೇಳ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಸ್ಟೂಡೆಂಟ್ಸ್ ಪ್ರಮೋಷನ್ ಏನು ಪ್ರಮೋಟ್ ಮಾಡಬೇಕಾಗಿದ್ರೆ ಎಕ್ಸಾಮ್ ಬರೀಬೇಕಂತ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ ಅಂತ ಈ ವಿಡಿಯೋನ ಮುಗಿಸ್ತೀನಿ. ಸೊ ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋನ ಮುಗಿಸ್ತಿದ್ದೀನಿ.